ಹಲೋ ಫ್ರೆಂಡ್ಸ್ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯಲ್ಲಿ ಇವತ್ತಿನ ದಿನ ಎರಡು ಸಾವಿರದ ಹದಿನೆಂಟರ ಜೂನ್ನಲ್ಲಿ ನಡೆದಿರುವಂಥ ಸಪ್ಲಿಮೆಂಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ನೋಡೋಣ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಹತ್ತು ಪ್ರಶ್ನೆಗಳು ಕೇಳಲಾಗಿರುತ್ತದೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕಗಳು ನಿಗದಿಪಡಿಸಿರುತ್ತದೆ ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಹೇಳಿ ಕೇಳಿದರೆ ಲಾರ್ಡ್ ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನ ಪರಿಚಯಿಸಿರುವಂಥದ್ದು ಇದಕ್ಕೆ ಹೇಗೆ ಬರೆಯೋದಂದ್ರೆ ಪ್ರಶ್ನೆ ಸಂಖ್ಯೆ ಉತ್ತರ ಪತ್ರಿಕೆಯಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಅಂತ ಹಾಕಿ ಉತ್ತರ ಆಪ್ಷನ್ಸ್ ಬಿ ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳಿ ಸರಿಯಾಗಿ ಬರೆದರೆ ಅದಕ್ಕೆ ಸಂಪೂರ್ಣವಾದಂತಹ ಒಂದು ಅಂಕಗಳು ದೊರೆಯುತ್ತವೆ ಎರಡನೇ ಪ್ರಶ್ನೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಭಾರತ ಸರ್ಕಾರವು ಎರಡ್ ಸಾವಿರದ ಒಂದರಲ್ಲಿ ಜಾರಿಗೆ ತಂದ ಯೋಜನೆ ಯಾವುದು ಅಂತ ಹೇಳಿ ಕೇಳಿದರೆ ಈ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣಕ್ಕಾಗಿ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯನ್ನ ಪರಿಚಯಿಸಲಾಗಿದೆ ಸರ್ವ ಶಿಕ್ಷಣ ಅಭಿಯಾನ ಸರಿಯಾದ ಉತ್ತರ ಸಿ ಸರ್ವ ಶಿಕ್ಷಣ ಅಭಿಯಾನ ಮುಂದಿನ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಎ ಪಟ್ಟಿಯಲ್ಲಿ ನಾಯಕರು ಮತ್ತು ಬಿ ಪಟ್ಟಿಯಲ್ಲಿ ಅವರ ದೇಶಗಳನ್ನು ನೀಡಲಾಗಿದೆ ಅವುಗಳಿಗೆ ಸರಿಯಾದ ಹೊಂದಾಣಿಕೆಯನ್ನು ಮಾಡಬೇಕಾಗಿರುವಂತದ್ದಿದೆ ಇದಕ್ಕೆ ಸರಿಯಾದ ಉತ್ತರ ಲೆನಿನ್ ಲೆನಿನ್ ರಷ್ಯಾ ದೇಶದವರು ಹಿಟ್ಲರ್ ಜರ್ಮನಿ ದೇಶದವರು ಮುಸೋಲೋನಿ ಇಟಲಿ ದೇಶದವರು ಹಾಗೆ ತುಂಗ್ ಚೀನಾ ದೇಶದವರಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತದೆ ಇದನ್ನ ಇದರಲ್ಲಿ ಈ ಕೆಳಗಡೆ ಕೊಟ್ಟಿರುವಂತಹ ಪಟ್ಟಿಯಲ್ಲಿ ಯಾವ್ದು ಸರಿಯಾಗಿ ಜೋಡಣೆ ಆಗ್ತದೆ ಅಂತ ಹೇಳಿ ಹುಡುಕಿ ಅದನ್ನು ಉತ್ತರವನ್ನ ಉತ್ತರ ಪತ್ರಿಕೆಯಲ್ಲಿ ಬರಿಬೇಕಾಗ್ತದೆ ಹಾಗೆ ಬರದಲ್ಲಿ ಒಂದು ಅಂಕ ಸಿಗುತ್ತೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವಂತಹ ಸ್ಥಳ ನ್ಯೂಯಾರ್ಕ್ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಪ್ರಧಾನ ಕಚೇರಿ ಇದೆ ಡ್ಯಾಶ್ ಬಾಲ ಕಾರ್ಮಿಕತನವನ್ನು ನಿಷೇಧಿಸುವ ಭಾರತದ ಸಂವಿಧಾನ ವಿಧಿ ಸಂವಿಧಾನದ ವಿಧಿ ಇಪ್ಪತ್ನಾಲ್ಕನೇ ವಿಧಿಯು ಬಾಲ ಕಾರ್ಮಿಕತ್ವವನ್ನು ನಿಷೇಧಿಸಿದೆ ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುವಂತದ್ದು ಈ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಡಿ ಸರಿಯಾದ ಉತ್ತರ ಈ ನಕ್ಷೆಯಲ್ಲಿ ಗುರುತಿಸಿರುವ ಅರಣ್ಯ ವಿಧಗಳಿಗೆ ಸರಿಯಾದ ಹೊಂದಿ ಹೋಲಿಕೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾನೆ ಇಲ್ಲಿ ಒನ್ಯದು ಒಂದೇದು ಇಲ್ಲಿ ಕೊಟ್ಟಿದ್ದಾನೆ ಇದು ರಾಜಸ್ಥಾನದಲ್ಲಿ ಇರುವಂಥದ್ದು ಇದು ಮರುಭೂಮಿ ಅರಣ್ಯ ಆಗ್ತದೆ ಎರಡನೇದು ಇಲ್ಲಿ ಕೊಟ್ಟಿದ್ದಾರೆ ಎರಡನೇದು ಇಲ್ಲಿ ಕೊಟ್ಟಿರುವಂತದ್ದು ನಿತ್ಯ ಹರಿದ್ವರಣ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂತದ್ದು ನೆಕ್ಸ್ಟ್ ಇಲ್ಲಿ ಮೂರನೇದು ಕೊಟ್ಟಿರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಮೂರನೇದು ಮ್ಯಾಂಗ್ರೋವ್ ಅರಣ್ಯಗಳು ಬರ್ತವೆ ಅಂದ್ರೆ ಸರಿಯಾದ ಉತ್ತರ ಮರುಭೂಮಿ ಅರಣ್ಯ ಒಂದನೇದು ನಿತ್ಯ ಅರಣ್ಯಗಳು ಎರಡನೇದು ಮೂರನೇದು ಮ್ಯಾಂಗ್ರೋವ್ ಅರಣ್ಯಗಳು ಈ ಹೋಲಿಕೆ ಆಗಿರುವಂತದ್ದು ಸರಿಯಾದ ಉತ್ತರ ಡಿ ಇದಕ್ಕೆ ಹೋಲಿಕೆ ಆಗ್ತದೆ ಡಿ ಅನ್ನು ಆರಿಸಿ ಉತ್ತರ ಬರೀಬೇಕಾಗ್ತದೆ ಭಾರತವು ತನ್ನದೇ ಆದ ಪ್ರಾದೇಶಿಕ ಜಿಪಿಎಸ್ ವ್ಯವಸ್ಥೆಯನ್ನು ಹೊಂದಲು ಉಡಾಯಿಸಿರುವ ಉಪಗ್ರಹಗಳ ಸಂಖ್ಯೆ ಎಷ್ಟು ಹೇಳಿ ಕೇಳಿದರೆ ಜಿಪಿಎಸ್ ವ್ಯವಸ್ಥೆಗಾಗಿ ಭಾರತವು ಏಳು ಉಪಗ್ರಹಗಳನ್ನು ಉಡಾಯಿಸಿದೆ ಡಿ ಸರಿಯಾದ ಉತ್ತರ ಏಳು ಉಪಗ್ರಹಗಳು ಈ ಕೆಳಗಿನವುಗಳಲ್ಲಿ ಪರೋಕ್ಷ ತೆರಿಗೆ ಯಾವುದು ಅಂತ ಹೇಳಿ ಕೇಳಿದರೆ ಪರೋಕ್ಷ ತೆರಿಗೆಯಲ್ಲಿ ಆಮದು ಮತ್ತು ರಫ್ತು ತೆರಿಗೆಯು ಪರೋಕ್ಷ ತೆರಿಗೆ ಆಗಿರುತ್ತದೆ ಸರಿಯಾದ ಉತ್ತರ ಬಿ ಆಮದು ಮತ್ತು ರಫ್ತು ತೆರಿಗೆ ಬ್ಯಾಂಕುಗಳ ಬ್ಯಾಂಕು ಯಾವುದು ಅಂತ ಕೇಳಿದರೆ ಬ್ಯಾಂಕುಗಳ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕ್ ಸಿ ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕ್ ಆಗಿರ್ತದೆ ಸಿ ಅನ್ನು ಆರಿಸಿ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು ನೆಕ್ಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊನೆಯದಾಗಿರುವಂತಹ ಪ್ರಶ್ನೆ ವರ್ಗೀಯಸ್ ವರ್ಗೀಸ್ ಕುರಿಯನ್ ರವರು ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಹೆಸರುವಾಸಿಯಾಗಲು ಕಾರಣವಾದ ಅವರ ಸಾಧನೆ ಯಾವುದು ಇವರು ಶ್ವೇತ ಕ್ರಾಂತಿ ಅಥವಾ ಬಿಳಿ ಕ್ರಾಂತಿಯ ಪಿತಾಮಹ ಅಂತೇಳಿ ಇವರಿಗೆ ಕರೆಯಲಾಗುತ್ತದೆ ವರ್ಗೀಸ್ ಕುರಿಯನ್ ಅವರಿಗೆ ಇವರು ಹಾಲಿನ ಉತ್ಪಾದನೆಯಲ್ಲಿ ಕ್ರಾಂತಿಯನ್ನು ಮಾಡಿರುವ ಕಾರಣಕ್ಕೋಸ್ಕರ ಇವರು ಮಾಡಿರುವಂಥದ್ದು ಆನಂದ್ ಅಥವಾ ಅಮೂಲ್ ಕೈಗಾರಿಕೆ ಪ್ರಾರಂಭ ಮಾಡಿರುವಂಥದ್ದು ಇವರ ಸಾಧನೆಯಾಗಿದೆ ಡಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ಒಂದು ವಾಕ್ಯ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಒಟ್ಟು ಇಲ್ಲಿ ಹದ್ನಾಲ್ಕು ಪ್ರಶ್ನೆಗಳಿದೆ ಒಂದು ಅಂಕಗಳು ಹದಿನಾಲ್ಕು ಅಂಕಗಳಿಗೆ ಉತ್ತರಗಳು ಬರೀಬೇಕಾಗ್ತದೆ ಹನ್ನೊನ್ಯ ಪ್ರಶ್ನೆಯಿಂದ ಪ್ರಾರಂಭ ಆಗ್ತಿದೆ ಒಂದು ಅಂಕದ ಪ್ರಶ್ನೆಗಳು ಜನಸಾಮಾನ್ಯರ ಚರಿತ್ರೆಯನ್ನು ಬರೆಯುವುದು ಚರಿತ್ರಾಕಾರರಿಗೆ ಒಂದು ಸವಾಲು ಏಕೆ ಅಂತ ಹೇಳಿ ಕೇಳಿದರೆ ಇದು ಒಂದು ವಾಕ್ಯದಲ್ಲಿ ಬರೀಬೇಕಾಗಿರುವಂತಹ ಉತ್ತರ ಈ ಜನಸಾಮಾನ್ಯರ ಚರಿತ್ರೆಗೆ ಶೇಕಡಾ ಎಪ್ಪತ್ತರಕ್ಕಿಂತ ಹೆಚ್ಚು ಜನರು ಅನಕ್ಷರಸ್ಥರು ಭಾರತದಲ್ಲಿ ಆಗಿದ್ದಾರೆ ಜ್ಞಾನದ ಕೇಂದ್ರಗಳಿಂದ ಅವರು ದೂರ ಆಗಿದ್ದಾರೆ ಶಿಕ್ಷಣ ಅವರಿಗೆ ದೊರೆತಿಲ್ಲ ಅಂದ್ರೆ ಜ್ಞಾನದಿಂದಲೇ ದೂರ ಆಗಿದ್ದಾರೆ ಜನಸಾಮಾನ್ಯರ ಬಗ್ಗೆ ಇತಿ ಐತಿಹಾಸಿಕ ದಾಖಲೆಗಳು ಇರುವುದಿಲ್ಲ ಏನಿದ್ರು ರಾಜ ಮಹಾರಾಜರ ಚರಿತ್ರೆಗಳು ಅದರಲ್ಲಿ ಇದ್ರೆ ಜನಸಾಮಾನ್ಯರ ಚರಿತ್ರೆಗಳು ಇಲ್ಲ ಇದರಲ್ಲಿ ಈ ಮೂರು ಪಾಯಿಂಟ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ಸ್ ಬರ್ದ್ರು ಸಂಪೂರ್ಣವಾದಂತಹ ಒಂದು ಅಂಕ ಸಿಗ್ತದೆ ನೆಕ್ಸ್ಟ್ ಹಿಟ್ಲರ್ನು ಸರ್ವಾಧಿಕಾರಿಯಾಗಲು ಜರ್ಮನಿಯ ಉದ್ಯಮಿಗಳು ಹೇಗೆ ಸಹಾಯ ಮಾಡಿದರು ಅಂತ ಕೇಳಿದರೆ ಜರ್ಮನಿಯ ಉದ್ಯಮಿಗಳು ಅಂದ್ರೆ ಕಮ್ಯುನಿಸ್ಟ್ ಮತ್ತು ಸೋಷಿಯಲಿಸ್ಟರನ್ನು ಹತ್ತಿಕ್ಕಲು ಸಹಾಯ ಮಾಡ್ತಾರೆ ರಾಜಕೀಯ ಪಕ್ಷಗಳು ನಿಷೇಧ ಆಗ್ತವೆ ಕಾರ್ಮಿಕ ಸಂಘಗಳ ರದ್ದತಿಗೆ ಸಹಾಯ ಆಗ್ತದೆ ಈ ಮೂರರಲ್ಲಿ ಯಾವ್ದಾದ್ರು ಒಂದನ್ನು ಆರಿಸಿ ನಿಮ್ಗೆ ಈಜಿಯಾಗಿ ಯಾವ ಬಂದಿರುತ್ತೆ ಅದು ಒಂದು ಬರೆದ್ರು ಫುಲ್ ಅಂಕಗಳು ಸಿಗ್ತವೆ ಜಪಾನ್ ನ ಯಾವ ಒಂದು ತಪ್ಪು ಹಿರೋಸಿಮಾ ಮತ್ತು ನಾಗಾಸಾಕಿಯ ಜನರು ಇಂದಿಗೂ ದುಷ್ಪರಿಣಾಮವನ್ನು ಎದುರಿಸುವಂತೆ ಮಾಡಿತು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಪ್ರತಿಕಾರವಾಗಿ ಅಮೆರಿಕಾದಿಂದ ಅಣು ಬಾಂಬ್ ದಾಳಿ ಹಿರೋಸಿಮಾ ಮತ್ತು ನಾಗಾಸಾಕಿ ಮೇಲೆ ಆಗ್ತದೆ ಆ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ಅವರು ಎರಡನೇ ಮಹಾಯುದ್ಧದಲ್ಲಿ ದಾಳಿ ಮಾಡ್ತಾರೆ ಆ ದಾಳಿ ಮಾಡಿರುವ ಕಾರಣಕ್ಕೋಸ್ಕರ ಪ್ರತಿಕಾರಕ್ಕಾಗಿ ಹಿರೋಸಿಮಾ ನಾಗಾಸಾಕಿ ಮೇಲೆ ಅಮೆರಿಕಾದವರು ಪರಮಾಣು ಬಾಂಬ್ ದಾಳಿ ಮಾಡಿದ್ದಾರೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಪಾಕಿಸ್ತಾನವು ಭಾರತದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಲು ವಿಫಲವಾಗಿದೆ ಏಕೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಉತ್ತರ ಮಿಲಿಟರಿ ಸರ್ವಾಧಿಕಾರ ರಾಜಕೀಯ ಅಸ್ಥಿರತೆ ಕಾಶ್ಮೀರ ಸಮಸ್ಯೆ ಭಯೋತ್ಪಾದನೆ ಗಡಿ ವಿವಾದ ಜಲ ವಿವಾದ ಇವೆಲ್ಲ ಕಾರಣಗಳು ಬರ್ತವೆ ಇದರಲ್ಲಿ ಯಾವುದು ಈಜಿಯಾಗಿ ಬಂದಿರುತ್ತೋ ಅದನ್ನ ಬರಿಬಹುದು ಯುನೆಸೆಫ್ ಮಕ್ಕಳ ಅಭಿವೃದ್ಧಿಗೆ ಹೇಗೆ ಶ್ರಮಿಸುತ್ತಿದೆ ಅಂತ ಹೇಳಿ ಕೇಳಿದರೆ ಮಕ್ಕಳ ಅಭಿವೃದ್ಧಿಗಾಗಿ ಶುಭಾಶಯ ಪತ್ರಗಳ ಮಾರಾಟದಿಂದ ಗಳಿಸಿದ ಹಣ ಮಕ್ಕಳ ಯೋಗಕ್ಷೇಮಕ್ಕೆ ಬಳಕೆ ಆಗ್ತಾ ಇದೆ ಮಹಿಳೆಯರ ಮಕ್ಕಳ ಅಭಿವೃದ್ಧಿಗೆ ಪೂರಕ ಪರಿಸರ ಒದಗಿಸ್ತಾ ಇದೆ ಇವು ಎರಡರಲ್ಲಿ ಯಾವ್ದಾದ್ರು ಒಂದು ಸರಿ ಒಂದು ಉತ್ತರವನ್ನು ಆರಿಸಿ ಬರಿಬಹುದು ಒಂದು ಬರೆದ್ರು ಸಹ ಉಲ್ಲಂಕ ಸಿಗ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಸಮಾನ ವೇತನ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಸಮಾನ ವೇತನ ಸಮಾನ ಉದ್ಯೋಗಕ್ಕೆ ಸಮಾನ ವೇತನ ಮತ್ತು ಪುರುಷ ಸ್ತ್ರೀಯರಿಗೆ ಸಮಾನ ವೇತನ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತರಲಾಗಿದೆ ಹೆಣ್ಣು ಭ್ರೂಣ ಹತ್ಯೆಯಿಂದ ಆಗುವ ಪರಿಣಾಮವೇನು ಅಂತ ಕೇಳಿದರೆ ಹೆಣ್ಣು ಭ್ರೂಣ ಹತ್ಯೆಯಿಂದ ಏನಾಗ್ತದೆ ಲಿಂಗ ಅನುಪಾತದಲ್ಲಿ ಏರುಪೇರು ಉಂಟಾಗ್ತದೆ ಲಿಂಗ ತಾರತಮ್ಯ ಉಂಟಾಗ್ತದೆ ಹೆಣ್ಣಿನ ಸ್ಥಾನಮಾನದಲ್ಲಿ ಅಪಮೌಲ್ಯೀಕರಣ ಉಂಟಾಗ್ತದೆ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ಸ್ ಬರೆದ್ರು ಸಹ ಸಂಪೂರ್ಣ ಅಂಕ ಸಿಗ್ತದೆ ನೆಕ್ಸ್ಟ್ ಗಂಗಾ ನದಿ ಮುಖಜ ಭೂಮಿಯ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಎಂದು ಕರೆಯಲು ಕಾರಣ ಏನಂತ ಕೇಳ್ತಾರೆ ಇಲ್ಲಿ ಸುಂದರಿ ಮರಗಳು ಹೇರಳವಾಗಿ ಬೆಳೆಯುವುದರಿಂದ ಇದನ್ನು ಸುಂದರ್ಬನ್ ಅಂತ ಹೇಳಿ ಕರೆಯಲಾಗ್ತದೆ ಭಾರತದ ಸಿಲಿಕಾನ್ ಸಿಟಿ ಎಂದು ಬೆಂಗಳೂರನ್ನು ಏಕೆ ಕರೆಯುತ್ತಾರೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ ಇಲ್ಲೇ ಮಾಹಿತಿ ತಂತ್ರಜ್ಞಾನಗಳೆಲ್ಲ ಅಹ್ ನಡೆಯುವಂಥದ್ದು ಈ ಮಾಹಿತಿ ತಂತ್ರಜ್ಞಾನಗಳ ಉತ್ಪಾದನೆ ಅವು ವಿದೇಶಗಳಿಗೆ ಹೊರಗುತ್ತಿಗೆ ಎಲ್ಲ ನಡೀತಾ ಇರುವಂಥದ್ದು ಈ ಬೆಂಗಳೂರಿನಲ್ಲಿ ನಡೀತಾ ಇದೆ ಆದ ಕಾರಣಕ್ಕೋಸ್ಕರ ಇದನ್ನ ಸಿಲಿಕಾನ್ ಸಿಟಿ ಅಂತೇಳಿ ಕರಿತಾ ಇದ್ದಾರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಬಳಕೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಮೊಟ್ಟ ಮೊದಲ ಬಾರಿಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯನ್ನ ಕೆನಡಾದಲ್ಲಿ ಪರಿಚಯಿಸಲಾಯಿತು ಇಪ್ಪತ್ತೊಂದನೇ ಪ್ರಶ್ನೆ ಮುಂಬೈ ಅನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯುತ್ತಾರೆ ಅಂತ ಹೇಳಿ ಕೇಳಿದರೆ ಈ ಮುಂಬೈ ಭಾರತ ಮ್ಯಾಂಚೆಸ್ಟರ್ ಅಂತ ಕರೆಯಲು ಕಾರಣ ಇಲ್ಲಿ ಹತ್ತಿ ಗಿರಣಿಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ಕಾರಣಕ್ಕೋಸ್ಕರ ಇದನ್ನ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯಲಾಗಿದೆ ಇಂಗ್ಲೆಂಡ್ ನ ನಲ್ಲಿ ಹತ್ತಿ ಗಿರಣಿಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ರೀತಿಯಲ್ಲಿ ಭಾರತದ ಮುಂಬೈನಲ್ಲಿ ಗಿರಣಿಗಳು ಹೆಚ್ಚು ಕೇಂದ್ರೀಕೃತವಾಗಿರುವುದರಿಂದ ಇದನ್ನ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದರೆ ಇವರು ಭಾರತದ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ಮಾಡಿರುವ ಕಾರಣಕ್ಕೋಸ್ಕರ ಮತ್ತು ಭಾರತ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯತೆ ಬಗ್ಗೆ ಹೇಳಿರುವ ಕಾರಣಕ್ಕೋಸ್ಕರ ಇವೆರಡರಲ್ಲಿ ಎರಡರಲ್ಲಿ ಯಾವುದಾದ್ರು ಒಂದು ಪಾಯಿಂಟ್ಸ್ ಬರೆದ್ರೂ ಸಹ ಸಂಪೂರ್ಣ ಅಂಕ ಸಿಗ್ತವೆ ಮುಂಗಡ ಪತ್ರ ಎಂದರೆ ಏನು ಅಂತ ಕೇಳಿದರೆ ಮುಂಗಡ ಪತ್ರ ಅಂದ್ರೆ ಸರ್ಕಾರದ ಒಂದು ವರ್ಷದ ಆದಾಯ ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿ ಒಂದು ವರ್ಷದಲ್ಲಿ ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತದೆ ಏನೇನು ಖರ್ಚು ಮಾಡಬೇಕು ಅನ್ನೋದನ್ನ ತಯಾರಿಸಿರುವಂಥದ್ದು ಈ ಅಂದಾಜು ಪಟ್ಟಿ ಆಗಿರ್ತದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಫ್ರೆಂಚ್ ಭಾಷೆ ಬ್ಯಾಂಕ್ ಪದದ ಅರ್ಥವೇನು ಅಂತ ಹೇಳಿ ಕೇಳಿದರೆ ಫ್ರೆಂಚ್ ಭಾಷೆಯಿಂದ ಬಂದಿರುವಂಥದ್ದು ಬ್ಯಾಂಕ್ ಅನ್ನೋ ಪದ ಬಂದಿದೆ ಬ್ಯಾಂಕ್ ಪದದ ಅರ್ಥ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಅಂತ ಹೇಳಿ ಅರ್ಥ ಕೊಡ್ತದೆ ಇಲ್ಲಿಗೆ ಒಂದು ಅಂಕದ ಪ್ರಶ್ನೆಗಳು ಮುಕ್ತಾಯ ಆಗ್ತವೆ ಇನ್ನು ಎರಡು ಅಂಕ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಏನು ಪ್ರಶ್ನೆಗಳಿದಾವೆ ಇಲ್ಲಿ ಹದಿನೈದು ಪ್ರಶ್ನೆಗಳು ಕೇಳ್ತಾನೆ ಎರಡು ಅಂಕಗಳಿಗೆ ಒಟ್ಟು ಮೂವತ್ತು ಅಂಕಗಳಿಗೆ ಕೇಳಿರಲಾಗ್ತದೆ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆಯಿಂದ ಪ್ರಾರಂಭ ಆಗ್ತದೆ ಹದಿನೆಂಟನೇ ಶತಮಾನದ ಮೊದಲಾರ್ಧವು ಮೊಘಲ್ ಸಾಮ್ರಾಜ್ಯದ ಮಹಾಪತನದ ಕಾಲವಾಗಿತ್ತು ಸಮರ್ಥಿಸಿ ಅಂತ ಕೇಳಿದರೆ ಈ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ ಯುರೋಪಿಯನ್ರು ಭಾರತಕ್ಕೆ ಬಂದಿರುವಂತಹ ಕಾಲ ಆಗಿತ್ತು ಇಲ್ಲಿ ಮೊದಲನೇ ಪಾಯಿಂಟ್ ದೇಶೀಯ ಸಂಸ್ಥಾನಗ ಸಂಸ್ಥಾನ ಪಾಳೆಗಾರರ ಉದಯ ಮಹಾ ಸಂಸ್ಥಾನಗಳು ಸ್ವತಂತ್ರ ಬಂಗಾಳ ಸ್ವತಂತ್ರ ಆಗ್ತವೆ ಬಂಗಾಳ ಹೌದ್ ಹೈದರಾಬಾದ್ ಮರಾಠಿ ಪ್ರಾಂತ್ಯಗಳು ಬ್ರಿಟಿಷ್ ಸೈನ್ಯದ ಬೆಂಬಲ ಸಣ್ಣ ಪುಟ್ಟರ ಸರಿಗರಿಗೆ ಸಿಗ್ತದೆ ದುರ್ಬಲ ಹಾಗೂ ಅಧ್ಯಕ್ಷ ಔರಂಗಜೇಬನ ಉತ್ತರಾಧಿಕಾರಿ ಔರಂಗಜೇಬನ್ ನಂತರ ಬಂದಿರುವಂತಹ ಉತ್ತರಾಧಿಕಾರಿಗಳು ಯಾರು ಸಮರ್ಥರಾಗಿರ್ಲಿಲ್ಲ ಇನ್ನು ಯುರೋಪಿಯನ್ರ ಆಗಮನ ಇದೇ ಟೈಮ್ ನಲ್ಲಿ ಆಗ್ತದೆ ಈ ಇಷ್ಟು ಪಾಯಿಂಟ್ಸ್ ನಲ್ಲಿ ಈ ಐದು ಪಾಯಿಂಟ್ಸ್ ನಲ್ಲಿ ಯಾವ್ದಾದ್ರು ಎರಡು ಪಾಯಿಂಟ್ಸ್ ಬರೆದ್ರು ಸಹ ಎರಡು ಅಂಕಗಳು ಸಿಗ್ತವೆ ಮದ್ರಾಸ್ ಶಾಂತಿ ಒಪ್ಪಂದವು ಬ್ರಿಟಿಷರಿಗೆ ಅನಿವಾರ್ಯವಾಗಿತ್ತು ಏಕೆ ಅಂತ ಹೇಳಿ ಕೇಳಿದ್ರು ಮದ್ರಾಸ್ ಶಾಂತಿ ಒಪ್ಪಂದ ಅನಿವಾರ್ಯ ಯಾಕಂದ್ರೆ ಬ್ರಿಟಿಷ್ ಹೈದರಾಬಾದ್ ನಿಜಾಮ ಮರಾಠರ ಒಕ್ಕೂಟ ಒಂದೆಡೆ ಇತ್ತು ಹೈದರಾಬಾದ್ ನ ಮೇಲೆ ದಾಳಿ ಆಗ್ತದೆ ನಿಜಾಮ್ ಮರಾಠರ ಬೆಂಬಲ ಗಳಿಸಿ ಗಳಿಸಿದ ಅಲಿ ಬ್ರಿಟಿಷರನ್ನು ಎದುರಿಸುತ್ತಾ ಮದ್ರಾಸ್ ತಲುಪಿದ ಹೈದರಾಲಿ ಈ ಕಾರಣಗಳಿಂದಾಗಿ ಇಲ್ಲಿ ಮದ್ರಾಸ್ ಒಪ್ಪಂದ ಅನಿವಾರ್ಯ ಆಗ್ತದೆ ಭಾರತ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನವು ಭಾರತೀಯ ನವೋದಯ ಕಾಲವೆಂದು ಈ ಕರೆಯಲಾಗಿದೆ ಏಕೆ ಅಂತ ಕೇಳಿದರೆ ಈ ಒಂದು ಕಾಲದಲ್ಲಿ ಪಾಶ್ಚಿಮಾತ್ಯ ನಾಗರಿಕತೆಯ ಸಂಪರ್ಕ ಉಂಟಾಗ್ತದೆ ವೈಚಾರಿಕತೆಯ ಮನೋಭಾವ ಭಾರತೀಯರಲ್ಲಿ ಉಂಟಾಗ್ತದೆ ಮೂಢನಂಬಿಕೆಗಳನ್ನು ಪ್ರಶ್ನಿಸುವ ಪ್ರೇರಣೆ ಇಲ್ಲಿ ದೊರೆಯುತ್ತದೆ ದ್ವಂದ್ವತೆ ವಿರೋಧಾಭಾಸ ಮತ್ತು ಸೋಹಿತಾಸಕ್ತಿಗಳ ಅರಿವು ಇಲ್ಲಿ ಉಂಟಾಗ್ತದೆ ಪ್ರಜಾಸತ್ತಾತ್ಮಕ ಕಲ್ಪನೆ ಉಂಟಾಗ್ತದೆ ರಾಷ್ಟ್ರೀಯತೆಯ ಕಲ್ಪನೆ ಉಂಟಾಗ್ತದೆ ಜೊತೆಗೆ ಸ್ವತಂತ್ರ ಸಮಾನತೆ ಪರಿಕಲ್ಪನೆ ಉಂಟಾಗ್ತದೆ ಸಮಾಜ ಸುಧಾರಣೆ ಸಂಸ್ಥೆಗಳ ಉಗಮ ಈ ಟೈಮ್ ನಲ್ಲಿ ಆಗ್ತದೆ ಇದರಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಒಂದು ಪಾಯಿಂಟ್ ಅರ್ಧ ಅಂಕದಂತೆ ನಾಲ್ಕ ಎರಡು ಅಂಕಗಳು ಸಿಗ್ತವೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಇದರಲ್ಲಿ ಎರಡು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಗೊಳಿಸಲಾಯಿತು ಅಂತ ಕೇಳಿದಾನೆ ಅಥವಾ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮೋಚನೆಗೊಳಿಸಲಾಯಿತು ಅಂತ ಕೇಳಿದರೆ ಇವು ಎರಡರಲ್ಲಿ ಯಾವುದು ಈಜಿ ಅನಿಸ್ತದೋ ಸುಲಭವಾಗಿ ಬರುವಂತಹ ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಗೊಳಿಸಲಾಯಿತು ಪಾಕಿಸ್ತಾನ ಸೇರುವ ನವಾಬನ ಇಚ್ಛೆ ಇತ್ತು ಇದೇ ಟೈಮ್ ನಲ್ಲಿ ಪ್ರಜೆಗಳ ಹೋರಾಟ ನವಾಬನ ಪಲಾಯನ ಮಾಡುವುದಕ್ಕೆ ಅಲ್ಲಿಂದ ಬಿಟ್ಟು ಓಡುವುದಕ್ಕೆ ಆಗ್ತಾನೆ ಭಾರತ ಸರ್ಕಾರಕ್ಕೆ ದಿವಾನರ ಮನವಿ ಕೊಡ್ತಾರೆ ಸೈನ್ಯ ಮಧ್ಯ ಪ್ರವೇಶಿಸುತ್ತದೆ ಸಾರ್ವಜನಿಕ ಅಭಿಪ್ರಾಯವನ್ನ ಇಲ್ಲಿ ಸಂಗ್ರಹ ಮಾಡಿ ಇದನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಲಾಗ್ತದೆ ಎರಡನೇ ಪ್ರಶ್ನೆಗೆ ನೋಡಿದಾಗ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮೋಚನೆಗೊಳಿಸಲಾಯಿತು ಅಂತ ಕೇಳಿದರೆ ಈ ಪೋರ್ಚುಗೀಸರಿಂದ ನಿರಂತರ ಚಳುವಳಿ ಚಳುವಳಿ ದಮನ ಮಾಡುವುದಕ್ಕಾಗಿ ಆಫ್ರಿಕಾ ಯುರೋಪಿಯನ್ ಸೈನ್ಯದ ಆಗಮನ ಆಗ್ತಾ ಇರ್ತದೆ ಇದೇ ಸನ್ನಿವೇಶ ಸತ್ಯಾಗ್ರಹಗಳಿಂದ ಗೋವಾ ವಿಮೋಚನೆಗಾಗಿ ಹೋರಾಟ ಆಗ್ತದೆ ಸೈನ್ಯ ಪ್ರವೇಶ ಮಾಡಿ ಗೋವಾವನ್ನ ವಶಪಡಿಸಿಕೊಳ್ಳುತ್ತದೆ ಹೀಗೆ ಈ ನಾಲ್ಕು ಪಾಯಿಂಟ್ಸ್ಗಳು ಬರೆದ್ರೆ ಸಂಪೂರ್ಣವಾದಂತಹ ಅಂಕಗಳು ಸಿಗ್ತವೆ ಇದನ್ನ ವಾಕ್ಯ ಮಾಡಿ ಸಂಪೂರ್ಣವಾಗಿ ಬರೀಬಹುದು ಭಾರತದಲ್ಲಿ ಪ್ರಾದೇಶಿಕವಾದವು ಸಹಜವಾಗಿ ಬೆಳೆಯಲು ಕಾರಣವಾಗುವ ಅಂಶಗಳಾವು ಅಂತ ಕೇಳಿದ್ದಾರೆ ಪ್ರಾದೇಶಿಕವಾದ ಬೆಳೆಯುವುದಕ್ಕೆ ಆಯಾ ಪ್ರದೇಶಗಳ ಚಾರಿತ್ರಿಕ ಹಿನ್ನೆಲೆ ಕಾರಣದಿಂದಾಗಿ ಸಾಮಾಜಿಕ ಕಟ್ಟುಪಾಡುಗಳ ಕಾರಣದಿಂದಾಗಿ ಆರ್ಥಿಕ ವಿಚಾರಗಳು ಕಾರಣದಿಂದಾಗಿ ಸಾಂಸ್ಕೃತಿಕ ವಿಭಿನ್ನತೆಗಳಿಂದ ಭೌಗೋಳಿಕ ಪರಿಸರದ ಕಾರಣದಿಂದಾಗಿ ಭಾಷಾ ಅಭಿಮಾನದಿಂದಾಗಿ ಇಷ್ಟರಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಎರಡು ಅಂಕಗಳು ಸಿಗ್ತವೆ ಇನ್ನು ಮೂವತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಭಾರತವು ಒಂದು ಪ್ರಭಾವಶಾಲಿ ರಾಷ್ಟ್ರವಾಗಿದೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಹೇಗೆ ಅಂದ್ರೆ ಹೇರಳ ಮಾನವ ಸಂಪತ್ತು ಜನಸಂಖ್ಯೆ ಎಲ್ಲಿ ಇದೆ ಅಂದ್ರೆ ಜಗತ್ತಿನಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಷ್ಟ್ರ ಆಗಿದೆ ಅಪಾರ ಪ್ರಾಕೃತಿಕ ಸಂಪತ್ತು ಇದೆ ಪರಿಣಿತ ಬೌದ್ಧಿಕ ಸಾಮರ್ಥ್ಯ ಭಾರತದಲ್ಲಿದೆ ಔದ್ಯೋಗಿಕ ಸಾಮರ್ಥ್ಯ ಭಾರತದಲ್ಲಿದೆ ಬಲಾಢ್ಯ ಸೈನಿಕ ಬಲ ಇದೆ ವಿಶಿಷ್ಟ ಸಂಸ್ಕೃತಿ ಭಾರತದಾಗಿದೆ ವೈವಿಧ್ಯಮಯ ಸಂಸ್ಕೃತಿ ತಾಂತ್ರಿಕ ಸಾಮರ್ಥ್ಯ ಸಹ ನಮ್ಮ ಭಾರತದಲ್ಲಿದೆ ಇನ್ನು ಶಾಂತಿ ಪ್ರಿಯ ರಾಷ್ಟ್ರವಾಗಿರುವಂತದ್ದು ಭಾರತ ಆಗಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಇದು ಒಂದು ಭಾರತ ಪ್ರಭಾವಶಾಲಿಯಾಗಿರುವಂಥ ರಾಷ್ಟ್ರ ಆಗಿದೆ ಅಂತೇಳಿ ಹೇಳ್ಬೋದು ಇದರಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಬರೆದ್ರು ಸಹ ಸಂಪೂರ್ಣಾಂಕ ಸಿಗ್ತದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಅಸ್ಪೃಶ್ಯತಾ ಆಚರಣೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗುತ್ತಿದೆ ಸಮರ್ಥಿಸಿ ಹೇಗೆ ಕಡಿಮೆ ಆಗುತ್ತಿದೆ ಹೇಳಿ ವಿವರಿಸಬೇಕಾಗಿರುವಂಥದ್ದು ಇಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಾಗ್ತಾ ಇದೆ ಎಲ್ಲಾ ಜಾತಿ ವರ್ಗದವರಿಗೂ ಸಂವಿಧಾನಾತ್ಮಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಹಿಂದುಳಿದ ಜಾತಿ ವರ್ಗದವರಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಸಾಮಾಜಿಕ ಜಾಗೃತಿ ಮೂಡಿಸಲಾಗುತ್ತಿದೆ ಸಾರಿಗೆ ಸಂಪರ್ಕ ಅಭಿವೃದ್ಧಿ ಆಗ್ತದೆ ಅಸ್ಪೃಶ್ಯತೆ ಆಚರಣೆ ನಿಷೇಧ ಹದಿನೇಳನೇ ವಿಧಿ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ ಅಸ್ಪೃಶ್ಯತ ಅಪರಾಧ ಕಾಯ್ದೆ ತೊಂಬತ್ ನೂರ ಐವತ್ತೈದರಲ್ಲಿ ಜಾರಿಗೆ ತರಲಾಗಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಜಾರಿಗೆ ತರಲಾಗಿದೆ ಸಮಾನತೆ ಹಕ್ಕುಗಳು ಜಾರಿಗೆ ತರಲಾಗಿದೆ ಸಾಮೂಹಿಕ ಮಾಧ್ಯಮಗಳ ಪಾತ್ರ ಒಂದು ಸಮಾನತೆಯನ್ನು ತರುವುದಕ್ಕೆ ಪ್ರಯತ್ನಿಸ್ತಾ ಇದೆ ನಗರೀಕರಣ ಅಂತರ್ಜಾತೀಯ ವಿವಾಹಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರುವುದರಿಂದ ಈ ಅಸಮಾನತೆ ಅಸ್ಪೃಶ್ಯತೆ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಬಹುದು ಇದರಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಬರೆದ್ರೂ ಸಹ ಸಂಪೂರ್ಣ ಅಂಕ ಎರಡು ಅಂಕಗಳು ಸಿಗ್ತವೆ ಮೂವತ್ತೆರಡನೇ ಪ್ರಶ್ನೆ ಪಶ್ಚಿಮ ಕರಾವಳಿ ಮೈದಾನಗಳು ಪೂರ್ವ ಕರಾವಳಿ ಮೈದಾನಗಳಿಗಿಂತ ಹೇಗೆ ಭಿನ್ನವಾಗಿವೆ ಉತ್ತರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಮೈದಾನಗಳು ನೋಡೋಣ ಪಶ್ಚಿಮ ಕರಾವಳಿ ಮೈದಾನಗಳು ಈ ಕಡೆ ಪೂರ್ವ ಕರಾವಳಿ ಮೈದಾನಗಳು ಈ ಕಡೆ ನೀಟಾಗಿ ಒಂದು ಒಂದು ರೀತಿಯಲ್ಲಿ ಟೇಬಲ್ ಹಾಕಿ ಬರ್ತದೆ ಸಂಪೂರ್ಣವಾದಂತಹ ಅಂಕಗಳು ಸಿಗುತ್ತೆ ಕನ್ಯಾಕುಮಾರಿ ಕನ್ಯಾಕುಮಾರಿಯವರಿಗೆ ಪಶ್ಚಿಮ ಕರಾವಳಿ ಇದೆ ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಜ ಭೂಮಿಯವರಿಗೆ ಪೂರ್ವ ಕರಾವಳಿ ಇರುವಂತದ್ದಿದೆ ಎರಡನೇ ಪಾಯಿಂಟ್ ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಹರಡಿ ಇದು ನಡುವೆ ಹರಡಿಕೊಂಡಿದೆ ಪೂರ್ವಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ಮಧ್ಯದ ನಡುವೆ ಇದು ಹರಡಿಕೊಂಡಿರುವಂತದ್ದಿದೆ ಮಲಬಾರ್ ತೀರ ಮಲಬಾರ್ ತೀರ ಕೆನರಾ ಕೆನರಾ ತೀರ ಕೊಂಕಣ ತೀರ ಗುಜರಾತ್ ತೀರಗಳು ಇದರಲ್ಲಿ ಬರುವಂತದ್ದು ಈ ಪೂರ್ವ ಕರಾವಳಿಯಲ್ಲಿ ಉತ್ಕಲ ತೀರ ಕೋರಮಂಡಲ ತೀರ ಇದರಲ್ಲಿ ಬರುವಂತದ್ದಿದೆ ಪಶ್ಚಿಮ ಕರಾವಳಿಯಲ್ಲಿ ಮುಂಬೈ ಮರ್ಮ ಗೋವಾ ಕೊಚ್ಚಿನ್ ಕಾಂಡ್ಲಾ ಕಾರವಾರ್ ಮಂಗಳೂರು ಬಂದರುಗಳು ಇಲ್ಲಿ ಕಂಡು ಬರ್ತವೆ ಪೂರ್ವ ಕರಾವಳಿಯಲ್ಲಿ ತೂತುಕುಡಿ ಚೆನ್ನೈ ವಿಶಾಖಪಟ್ಟಣ ಪಾರದೀಪ ಕೋಲ್ಕತ್ತಾ ಹಲ್ದಿಯಾ ಬಂದರುಗಳು ಇಲ್ಲಿ ಕಂಡು ಬರ್ತವೆ ಪಶ್ಚಿಮ ಕರಾವಳಿಯಲ್ಲಿ ಕಿರಿದಾದ ಮೈದಾನ ಇದೆ ಇಲ್ಲಿ ಪೂರ್ವ ಕರಾವಳಿಯಲ್ಲಿ ಅಗಲ ಸಮತಟ್ಟಾದ ಮೈದಾನ ಕಂಡು ಬರ್ತದೆ ಇಲ್ಲಿ ಹಿನ್ನೀರಿನ ಕಾಲುವೆಗಳಿವೆ ಪೂರ್ವ ಕರಾವಳಿಯಲ್ಲಿ ಉಪ್ಪು ನೀರಿನ ಸರೋವರಗಳು ಅಥವಾ ಲಗೂನ್ಗಳು ಅಂತ ಹೇಳಿ ಕರಿತಾರೆ ಓಕೆ ಇಲ್ಲಿ ಅಳಿವೆಗಳಿವೆ ಪಶ್ಚಿಮ ಕರಾವಳಿಯಲ್ಲಿ ಪೂರ್ವ ಕರಾವಳಿಯಲ್ಲಿ ನದಿ ಮುಖಜ ಭೂಮಿಗಳಿವೆ ಇದರಲ್ಲಿ ಯಾವ್ದಾದ್ರು ಎರಡು ಪಾಯಿಂಟ್ಸ್ ಗಳನ್ನು ಬರೆದ್ರು ಸಹ ಸಂಪೂರ್ಣವಾದಂತ ಅಂಕ ಸಿಗ್ತದೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಹೇಳಿ ಕೇಳಿದರೆ ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥದ್ದು ಅಲ್ಲಿರುವಂತಹ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಪರ್ವತ ಸರಣಿಗಳು ಹಬ್ಬಿರುವ ರೀತಿ ಸಾಗರ ಪ್ರವಾಹಗಳು ಸ್ಥಾನ ಸ್ಥಾನ ಆಕಾರ ಮಾನ್ಸೂನ್ ಮಾರುತಗಳು ಇವೆಲ್ಲ ಅಂಶಗಳು ಪ್ರಭಾವ ಬೀರ್ತವೆ ಇದರಲ್ಲಿ ಯಾವ್ದಾದ್ರು ನಾಲ್ಕು ಅಂಶಗಳು ಬರೆದ್ರು ಸಾಕು ಸಂಪೂರ್ಣ ಅಂಕ ಸಿಗ್ತವೆ ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಮಣ್ಣಿನ ಸವೆತಕ್ಕೆ ಕಾರಣವಾಗುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳ ಮಣ್ಣಿನ ಸವೆತಕ್ಕೆ ಕಾರಣವಾಗುವಂತಹ ಅಂಶಗಳು ಅರಣ್ಯಗಳ ನಾಶ ಸಾಕು ಪ್ರಾಣಿಗಳ ಅತಿಯಾದ ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಪದ್ಧತಿ ಅಧಿಕ ನೀರಾವರಿಯ ಬಳಕೆ ಪ್ರವಾಹಗಳು ಅತಿಯಾದ ಮಳೆ ಈ ಎಲ್ಲಾ ಕಾರಣಗಳಿಂದಾಗಿ ಒಂದು ಮಣ್ಣಿನ ಸವೆತ ಉಂಟಾಗ್ತದೆ ಇದರಲ್ಲಿ ನಾಲ್ಕು ಪಾಯಿಂಟ್ಸ್ ಬರೆದ್ರು ಸಾಕು ಸಂಪೂರ್ಣ ಅಂಕ ಸಿಗ್ತವೆ ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತದ ಕೃಷಿಯು ದ್ವಿತೀಯ ಹಾಗೂ ತೃತೀಯ ರಂಗದ ಉದ್ಯೋಗಗಳನ್ನು ಪೋಷಿಸುತ್ತಿದೆ ಸಮರ್ಥಿಸಿ ಉದ್ಯೋಗಗಳನ್ನ ಪ್ರಾಥಮಿಕ ದ್ವಿತೀಯ ಮತ್ತು ತೃತೀಯ ರಂಗದ ಉದ್ಯೋಗಗಳಂತ ಹೇಳಿ ಗುರುತಿಸಲಾಗ್ತದೆ ದ್ವಿತೀಯ ರಂಗದ ಮತ್ತು ತೃತೀಯ ರಂಗದ ಉದ್ಯೋಗಗಳನ್ನ ಭಾರತ ಕೃಷಿ ಪ್ರೋತ್ಸಾಹಿಸುತ್ತಿದೆ ಹೇಗೆ ಅಂತ ಹೇಳಿ ಕೇಳಿದರೆ ಒಂದು ಕೃಷಿಯಿಂದ ದ್ವಿತೀಯ ರಂಗದಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳು ಹುಟ್ಟಿಕೊಳ್ತಾ ಇದೆ ಸಕ್ಕರೆ ಕೈಗಾರಿಕೆ ಹತ್ತಿ ಖರ್ಚಾ ವಸ್ತುವಾಗಿ ಸೆಣಬು ವಸ್ತು ವಸ್ತುವಾಗಿ ತಯಾರಿಸುವಂತಹ ಕೈಗಾರಿಕೆಗಳು ರಾಸಾಯನಿಕ ಗೊಬ್ಬರ ಕಾರ್ಖಾನೆಗಳು ಇದು ಮಾರುಕಟ್ಟೆ ಒದಗಿಸ್ತಾ ಇದೆ ಕ್ರಿಮಿನಾಶಕ ಕೀಟನಾಶಕಗಳ ಕಾರ್ಖಾನೆ ಉಂಟ ಹುಟ್ಟಿಕೊಳ್ತಾ ಇದ್ದಾವೆ ಕೃಷಿ ಉಪಕರಣಗಳನ್ನು ಉತ್ಪಾದಿಸುವ ಕಾರ್ಖಾನೆಗಳಲ್ಲಿ ಅವಕಾಶಗಳು ದೊರೀತಾ ಇದಾವೆ ಇನ್ನು ತೃತೀಯ ರಂಗಕ್ಕೆ ನೋಡಿದಾಗ ಇದರಿಂದಾಗಿ ಏನಾಗ್ತದೆ ಸಾರಿಗೆ ಬೆಳೀತಾ ಇದೆ ಬ್ಯಾಂಕಿಂಗ್ ಬೆಳೀತಾ ಇದೆ ವಿಮೆ ಬೆಳೀತಾ ಇದೆ ಶಿಕ್ಷಣ ಬೆಳೀತಾ ಇದೆ ವ್ಯಾಪಾರ ಬೆಳೀತಾ ಇದೆ ಸೇವಾ ವಲಯದಲ್ಲಿ ಅದ್ ಇದ್ರಲ್ಲಿ ಇದ್ರಲ್ಲಿ ಒಂದ್ ಪಾಯಿಂಟ್ಸ್ ಅಥವಾ ಇದ್ರಲ್ಲಿ ಒಂದ್ ಪಾಯಿಂಟ್ಸ್ ಎರಡ್ ಎರಡ್ ಪಾಯಿಂಟ್ಸ್ ಬರೆದ್ರೆ ಫುಲ್ ಅಂಕಗಳು ಸಿಗುತ್ತೆ ಭೂಕುಸಿತದ ಪರಿಣಾಮಗಳು ಚಿಕ್ಕ ನದಿಗಳು ಹರಿಯುವುದಕ್ಕೆ ಅಡ್ಡಿ ಆಗ್ತದೆ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತದೆ ಇನ್ನು ಹಳ್ಳಿ ಅಥವಾ ಜನವಸತಿ ಪ್ರದೇಶಗಳು ಮುಳುಗಡೆ ಆಗ್ತವೆ ಅರಣ್ಯಗಳು ಭೂಗತ ಆಗ್ತವೆ ಜೀವ ಹಾನಿ ಉಂಟಾಗ್ತದೆ ಆಸ್ತಿ ಹಾನಿ ಉಂಟಾಗ್ತದೆ ಇದ್ರಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ಗಳು ಬರೆದರೆ ಸಂಪೂರ್ಣ ಅಂಕಗಳು ಸಿಗ್ತವೆ ಜನಸಂಖ್ಯಾ ಸ್ಫೋಟವು ಹಲವು ಸಮಸ್ಯೆಗಳಿಗೆ ಮೂಲವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದರೆ ಈ ಮೂವತ್ತೇಳನೇ ಪ್ರಶ್ನೆಗೆ ಉತ್ತರ ಜನಸಂಖ್ಯಾ ಸ್ಫೋಟದಿಂದ ನಿರುದ್ಯೋಗ ಸಮಸ್ಯೆ ಕಾಡ್ತದೆ ಆಹಾರದ ಕೊರತೆ ಆಗ್ತದೆ ಪೌಷ್ಟಿಕಾಂಶದ ಕೊರತೆ ಆಗ್ತದೆ ನಾಗರಿಕ ಸೌಲಭ್ಯಗಳ ಕೊರತೆ ಆಗ್ತದೆ ತಲಾ ಆದಾಯದಲ್ಲಿ ಇಳಿಕೆ ಉಂಟಾಗ್ತದೆ ರಾಷ್ಟ್ರೀಯ ಆದಾಯದಲ್ಲಿ ಇಳಿಮುಖ ಆಗ್ತದೆ ನಿಧಾನಗತಿ ಆರ್ಥಿಕ ಅಭಿವೃದ್ಧಿ ಆಗ್ತದೆ ರಾಜಕೀಯ ಕ್ಷೋಭೆ ಉಂಟಾಗ್ತದೆ ನೆಕ್ಸ್ಟ್ ಸಾಮಾಜಿಕ ಸಮಸ್ಯೆಗಳು ಉಂಟಾಗ್ತವೆ ಅಂದ್ರೆ ಭಿಕ್ಷಾಟನೆ ಅಂತಹ ಸಾಮಾಜಿಕ ಸಮಸ್ಯೆಗಳು ನಗರಗಳಲ್ಲಿ ಕೊಳಚೆ ಪ್ರದೇಶಗಳು ನಿರ್ಮಾಣ ಆಗ್ತವೆ ಅಪರಾಧಗಳು ಅಪರಾಧಗಳು ಹೆಚ್ಚಳ ಆಗ್ತವೆ ಅನಕ್ಷರತೆ ಉಂಟಾಗ್ತದೆ ಬಡತನ ಉಂಟಾಗ್ತದೆ ಇವೆಲ್ಲ ಸಮಸ್ಯೆಗಳು ಆಗ್ತದೆ ಇದರಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಹಾಕ್ತಿದ್ರು ಸಾಕು ಸಂಪೂರ್ಣಾಂಕ ಸಿಗ್ತದೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಕೇವಲ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳು ದೇಶದ ಅಭಿವೃದ್ಧಿಯ ನೈಜ ಮಾಪಕವಾಗಲಾರವು ಏಕೆ ಅಂತ ಹೇಳಿ ಕೇಳಿದರೆ ಉತ್ತರ ರಾಷ್ಟ್ರೀಯ ಆದಾಯದಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಾದಂತೆ ಜನಸಂಖ್ಯೆಯಲ್ಲಿ ಹೆಚ್ಚಳ ಆರ್ಥಿಕ ಅಭಿವೃದ್ಧಿ ಅಸಾಧ್ಯ ಆಗ್ತದೆ ಎರಡನೇ ಪಾಯಿಂಟ್ಸ್ ಬೇರೆ ಬೇರೆ ಪ್ರಮಾಣದ ಜನಸಂಖ್ಯೆ ಹೊಂದಿರುವ ದೇಶಗಳ ಅಭಿವೃದ್ಧಿಯನ್ನು ಇದರಿಂದ ಅಳೆಯುವುದು ಅಸಮಂಜಸ್ಯವಾಗ್ತದೆ ಸಂಪೂರ್ಣವಾಗಿ ಅಳೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಇನ್ನು ತಲಾ ಆದಾಯದಲ್ಲಿ ನೋಡಿದಾಗ ಆದಾಯವು ಜನರ ನಡುವೆ ಹೇಗೆ ಹಂಚಿಕೆಯಾಗಿದೆ ಎಂದು ತಿಳಿಸುವುದಿಲ್ಲ ನೆಕ್ಸ್ಟ್ ಶಿಕ್ಷಣ ಆರೋಗ್ಯ ಮುಂತಾದ ಸಾಮಾಜಿಕ ಅಂಶಗಳು ಪರಿಗಣಿಸುವುದಿಲ್ಲ ಈ ಪ್ರತಿಯೊಂದರಲ್ಲೂ ಕನಿಷ್ಠ ಒಂದು ಪಾಯಿಂಟ್ಸ್ ಹಾಕ್ತಿದ್ರು ಸಾಕು ಉತ್ತರ ಅಂಕಗಳು ಸಿಗ್ತವೆ ಜಾಗತೀಕರಣವು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಹೇಗೆ ಅಂತ ಹೇಳಿ ಕೇಳಿದರೆ ಜಾಗತೀಕರಣದಿಂದಾಗಿ ವಿಶಾಲವಾದ ಹೆಚ್ಚಿನ ಸರಕು ಸೇವೆಗಳು ಉತ್ಪಾದನೆ ಆಗ್ತದೆ ಜನರ ಜೀವನ ಮಟ್ಟದಲ್ಲಿ ಹೆಚ್ಚಳ ಆಗ್ತದೆ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಆಗ್ತದೆ ತಲಾ ಆದಾಯದಲ್ಲಿ ಹೆಚ್ಚಳ ಆಗ್ತದೆ ದೇಶದ ರಾಷ್ಟ್ರೀಯ ಉತ್ಪನ್ನ ಜಿ ಡಿ ಸಹ ಹೆಚ್ಚಳ ಆಗ್ತದೆ ಯಾವುದಾದ್ರೂ ಎರಡು ಪಾಯಿಂಟ್ಸ್ಗಳು ಬರಿಬಹುದು ಇನ್ನು ಮೂರು ಅಂಕದ ಪ್ರಶ್ನೆಗಳು ಆರು ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು ಆರು ಪ್ರಶ್ನೆಗಳಿದ್ದಾವೆ ಇದಕ್ಕೆ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳಂತೆ ಒಟ್ಟು ಹದಿನೆಂಟು ಅಂಕಗಳು ಇಲ್ಲಿ ಇರ್ತವೆ ನಲವತ್ತನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಕೇಳಿದ್ದಾನೆ ಅಥವಾ ಶಿಕ್ಷಣ ಹಾಗೂ ಪತ್ರಿಕೋದ್ಯಮದ ಬೆಳವಣಿಗೆಯು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ನಾಂದಿಯಾಯಿತು ವಿವರಿಸಿ ಅಂತ ಕೇಳಿದ್ದಾರೆ ಇವು ಎರಡರಲ್ಲಿ ಯಾವುದು ಈಜಿಯಾಗಿ ಬರುತ್ತೋ ಆ ಉತ್ತರವನ್ನು ಆರಿಸಿ ಬರೀಬೇಕಾಗ್ತದೆ ಇಲ್ಲಿ ನಾವು ಎರಡು ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಹದಿನೆಂಟ್ನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ ಇದಕ್ಕೆ ವಿಫಲತೆಗೆ ಕಾರಣವಾದ ಅಂಶಗಳು ಇಡೀ ಭಾರತವನ್ನು ಇದು ವ್ಯಾಪಿಸಿರ್ಲಿಲ್ಲ ಸೋ ಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆದ ದಂಗೆಯಾಗಿದೆ ಇದು ಯೋಜಿತ ದಂಗೆಯಾಗಿರಲಿಲ್ಲ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿತ್ತು ಬ್ರಿಟಿಷ್ ಸೈನಿಕರು ಒಗ್ಗಟ್ಟು ಇತ್ತು ಭಾರತೀಯ ಸೈನಿಕರಲ್ಲಿ ವಿಭಿನ್ನತೆ ಇತ್ತು ಒಗ್ಗಟ್ಟು ಇರಲಿಲ್ಲ ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು ಸೂಕ್ತ ನಾಯಕತ್ವದ ಕೊರತೆ ಇತ್ತು ತಂತ್ರಜ್ಞ ತಂತ್ರ ಪರಿಣತಿ ಶಿಸ್ತಿನ ಕೊರತೆ ಇಲ್ಲಿತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಮತ್ತೆ ದೇಶೀಯ ದೊರೆಗಳು ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿದ್ರು ಲೂಟಿ ದರೋಡೆ ಮಾಡಿ ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ರು ಇದರಲ್ಲಿ ಆರು ಪಾಯಿಂಟ್ಸ್ ಬರೆದ್ರೆ ಸಂಪೂರ್ಣವಾದಂತಹ ಅಂಕ ಸಿಗ್ತದೆ ಇನ್ನೊಂದು ಶಿಕ್ಷಣ ಹಾಗೂ ಪತ್ರಿಕೋ ಶಿಕ್ಷಣ ಹಾಗೂ ಪತ್ರಿಕೋದ್ಯಮ ಬೆಳವಣಿಗೆಯು ಭಾರತ ಸ್ವತಂತ್ರ ಚಳುವಳಿಗೆ ನಾಂದಿಯಾಯಿತು ವಿವರಿಸಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ನೋಡಿದಾಗ ಇವೆರಡರಲ್ಲಿ ಯಾವ್ದಾದ್ರು ಒಂದು ಉತ್ತರ ಬರೀಬಹುದು ಎರಡನೇದಕ್ಕೆ ಉತ್ತರ ನೋಡೋಣ ಶಿಕ್ಷಣ ಪಾಶ್ಚಿಮಾತ್ಯ ವಿಚಾರಧಾರೆಗಳು ರಾಷ್ಟ್ರೀಯ ಜಾಗೃತಿ ಮೂಡಿಸಿದವು ನಾಯಕತ್ವದ ಬೆಳವಣಿಗೆ ಆಯ್ತು ಏಕತೆಗೆ ಸಹಕಾರಿಯಾದ ಆಂಗ್ಲ ಭಾಷೆ ಆಯ್ತು ಪ್ರಾಂತೀಯ ಸಾಹಿತ್ಯದ ಬೆಳವಣಿಗೆ ಆಗ್ತದೆ ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮದ ಉಗಮ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯ ಬೆಸುಗೆ ಆಗ್ತದೆ ನವಜಾಗೃತಿಗೆ ಕಾರಣ ಆಗ್ತದೆ ಸರ್ಕಾರದ ಕಾರ್ಯವೈಖರಿಯ ಪ್ರಶ್ನೆ ಆಗ್ತದೆ ಜನತೆಯ ಮನೋಭಾವನೆಯ ಪ್ರತಿನಿಧಿ ಆಗ್ತದೆ ಭಾರತೀಯ ಪ್ರಾತಿನಿಧಿಕ ಧ್ವನಿ ಆಗಿ ಪ್ರತಿಬಿಂಬಿಸ್ತದೆ ರಾಷ್ಟ್ರೀಯವಾದಿ ಧೋರಣೆ ಸೋಮ ಪ್ರಕಾಶ ಅಮೃತ ಬಜಾರ ದಿ ಬೆಂಗಾಲಿ ಇದರಲ್ಲಿ ರಾಷ್ಟ್ರೀಯವಾದಿ ಧೋರಣೆಗಳು ಬರ್ತವೆ ಈ ಪ್ರತಿಯೊಂದರಲ್ಲೂ ಕನಿಷ್ಠ ಮೂರು ಪಾಯಿಂಟ್ಸ್ ಗಳನ್ನು ಹಾಕಿದ್ರೆ ಆರು ಪಾಯಿಂಟ್ಸ್ ಗೆ ಮೂರು ಅಂಕಗಳು ಸಿಗ್ತವೆ ಅಂದ್ರೆ ಒಂದು ಅಂಕಕ್ಕೆ ಎರಡು ಪಾಯಿಂಟ್ಸ್ ನ ರೀತಿಯಲ್ಲಿ ಉತ್ತರ ಬರೀಬೇಕು ಭಾರತ ಮತ್ತು ಚೀನಾಗಳ ನಡುವಿನ ಸಂಬಂಧವು ನಿರೀಕ್ಷಿತ ಫಲವನ್ನು ನೀಡುವಲ್ಲಿ ವಿಫಲವಾಗಿದೆ ಸಮರ್ಥಿಸಿ ಅಥವಾ ಭಯೋತ್ಪಾದನೆಯು ಕಾನೂನು ಬಾಹಿರ ಹಾಗೂ ಸಮಾಜ ದ್ರೋಹಿ ಕೃತ್ಯ ಸಮರ್ಥಿಸಿ ಅಂತ ಕೇಳಿದೆ ಮೊದಲನೇ ಪ್ರಶ್ನೆಗೆ ಉತ್ತರ ನೋಡೋಣ ಏನು ಭಾರತ ಮತ್ತು ಚೀನಾಗಳ ನಡುವಿನ ಸಂಬಂಧವು ನಿರೀಕ್ಷಿತ ಫಲವನ್ನು ನೀಡುವಲ್ಲಿ ವಿಫಲವಾಗಿದೆ ಸಮರ್ಥಿಸಿ ಅಂತ ಕೇಳಿದರು ಯಾಕೆ ಅಂತ ನೋಡಿದಾಗ ಚೀನಾ ಭಾರತದ ಮಧ್ಯದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇದ್ದಾಗಿದೆ ಅರುಣಾಚಲ ಪ್ರದೇಶದ ಮೇಲೆ ಹಕ್ಕು ಪ್ರತಿಪಾದನೆಗಾಗಿ ಜಗಳಗಳು ನಡೀತಾ ಇದಾವೆ ನಕ್ಸಲ್ ವಾದದ ಹರಡುವಿಕೆ ಮಾಡ್ತಾ ಇದ್ದಾರೆ ಟಿಬೇಟ್ ಆಕ್ರಮಣ ಆಗಿದೆ ಗಡಿ ವಿವಾದ ಆಗಿದೆ ಅಣ್ವಸ್ತ್ರಗಳ ಬೆದರಿಕೆ ಇದೆ ವಿದೇಶಿ ವ್ಯಾಪಾರದ ಸೌ ಸವಾಲುಗಳು ಉಂಟಾಗ್ತಾ ಗಡಿಯಲ್ಲಿ ಚೀನಾ ಮಿಲಿಟರಿ ಪಡೆಗಳಿಂದ ಅತಿಕ್ರಮಣ ಉಂಟಾಗ್ತಾ ಇದೆ ಇನ್ನು ವಿವಾದ ಇದರಲ್ಲಿ ಯಾವ್ದಾದ್ರು ಆರು ಪಾಯಿಂಟ್ಸ್ ಗಳು ಹಾಕ್ತಾರೆ ಸಂಪೂರ್ಣ ಅಂಕ ಸಿಗ್ತದೆ ಇನ್ನು ಇದರಲ್ಲಿ ಅಥವಾ ಪ್ರಶ್ನೆಗೆ ಭಯೋತ್ಪಾದನೆಯು ಕಾನೂನು ಬಾಹಿರ ಹಾಗೂ ಸಮಾಜ ದ್ರೋಹಿ ಕೃತ್ಯ ಸಮರ್ಥಿಸಿ ಅಂತ ಕೇಳಿದರೆ ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಭಾರಿ ಹಾನಿ ಉಂಟು ಮಾಡ್ತದೆ ಮಾನಸಿಕ ವೇದನೆಯನ್ನು ಸಹ ಮಾಡ್ತದೆ ಸರ್ಕಾರ ಮತ್ತು ಸಮಾಜದ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟು ಮಾಡ್ತದೆ ಭಯದ ವಾತಾವರಣ ಇದು ಸೃಷ್ಟಿಸ್ತದೆ ಸರಣಿ ಬಾಂಬ್ ಸ್ಫೋಟಗಳು ಉಂಟಾಗ್ತವೆ ಧಾರ್ಮಿಕ ಮೂಲಭೂತವಾದಿ ಚಿಂತನೆ ಇಲ್ಲಿ ಉಂಟಾಗ್ತದೆ ಪ್ರತ್ಯೇಕತಾವಾದ ಚಿಂತನೆ ಉಂಟಾಗ್ತದೆ ವರ್ಣ ದ್ವೇಷ ಇದರಲ್ಲಿ ಉಂಟುಕೊಳ್ತದೆ ಸ್ಫೋಟಕ ಹಾಗೂ ವಿಷಾನಿಲಗಳ ಬಳಕೆ ಆಗ್ತದೆ ಆತ್ಮಾಹುತಿ ದಾಳಿಗಳು ಉಂಟಾಗ್ತವೆ ವಿಮಾನ ಅಪಹರಣ ಗುಂಡಿನ ಕಾಳಗ ನಿರ್ದಿಷ್ಟ ಅಥವಾ ಮುಗ್ಧ ಜನರ ಒತ್ತಿ ಅಂತ ಪ್ರಕರಣಗಳು ಇದರಲ್ಲಿ ಉಂಟಾಗ್ತವೆ ಇದರಲ್ಲಿ ಯಾವ್ದಾದ್ರೂ ಆರು ಗಳು ಹಾಕಿದ್ರೆ ಸಂಪೂರ್ಣ ಅಂಕಗಳು ಸಿಗ್ತವೆ ಇನ್ನು ನಲವತ್ತೇಳನೇ ಪ್ರಶ್ನೆ ನೋಡ ನಲವತ್ತೆರಡನೇ ಪ್ರಶ್ನೆ ನೋಡೋಣ ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಲವತ್ತೇಳು ಪ್ರಶ್ನೆಗಳಿರ್ತವೆ ನಲವತ್ತೇಳು ಪ್ರಶ್ನೆಗಳ ಸರಿಯಾಗಿ ಉತ್ತರಿಸಿದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ನಿಮಗೆ ದೊರೀತವೆ ನಲವತ್ತೆರಡನೇ ಪ್ರಶ್ನೆ ನಿರುದ್ಯೋಗವು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ವಿವರಿಸಿ ಅಂತ ಕೇಳಿದರೆ ನಿರುದ್ಯೋಗದ ಕಾರಣದಿಂದಾಗಿ ಬಡತನ ಉಂಟಾಗ್ತದೆ ಅನಾರೋಗ್ಯ ಉಂಟಾಗ್ತದೆ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಆಗ್ತದೆ ಮೋಸ ಆಗ್ತದೆ ವಂಚನೆ ಆಗ್ತದೆ ಕಳ್ಳತನ ಆಗ್ತದೆ ವಿಭಿಚಾರ ಆಗ್ತದೆ ಮುಂತಾದ ಪರಿಣಾಮಗಳು ಇದರಿಂದ ಉಂಟಾಗುವಂಥದ್ದು ಇದರಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಗಳು ಹಾಕಿದ್ರು ಸಾಕು ಸಂಪೂರ್ಣವಾದ ಅಂಕ ಸಿಗ್ತವೆ ಇನ್ನು ಅಥವಾ ಪ್ರಶ್ನೆಗೆ ಮಹಿಳಾ ಸಬಲೀಕರಣವನ್ನು ಸಾಧಿಸುವಲ್ಲಿ ಮಹಿಳಾ ಸ್ವಸಹಾಯ ಸಮೂಹಗಳ ಪಾತ್ರವನ್ನು ವಿವರಿಸಿ ಹೇಳಿ ಕೇಳಿದರೆ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಯಾವ ರೀತಿ ಅಂದ್ರೆ ಭಾರತ ಭಾರತ ಹಣಕಾಸು ಉದ್ಯಮದ ನವೀನ ರೂಪ ಒದಗಿಸ್ತಾ ಇದೆ ಕಿರು ಸಾಲಗಳು ದೊಡ್ಡ ಮಟ್ಟದಲ್ಲಿ ಕೊಡುವುದಕ್ಕೆ ಸಾಧ್ಯ ಆಗಿದೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟಿದೆ ಶೈಕ್ಷಣಿಕ ಜಾಗೃತಿ ಉಂಟು ಮಾಡ್ತದೆ ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗಿದೆ ದೌರ್ಜನ್ಯಗಳನ್ನು ಎದುರಿಸಲು ಸಹಾಯಕವಾಗಿದೆ ಮಾನವ ಹಕ್ಕುಗಳನ್ನು ಪಡೆಯಲು ಸಹಾಯವಾಗಿದೆ ಪ್ರಜಾಸತ್ತಾತ್ಮಕ ಹಕ್ಕು ಅಧಿಕಾರ ಗೌರವ ಉಂಟಾಗ್ತಾ ಎಲ್ಲಾ ಕ್ಷೇತ್ರಗಳಲ್ಲಿ ಸೂಕ್ತ ಅವಕಾಶ ದೊರೀತಾ ಇದೆ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಾತಿನಿಧ್ಯ ಸಿಗ್ತಾ ಇದೆ ಸಂಘರ್ಷ ತಪ್ಪಿಸುವ ಸಾಮರ್ಥ್ಯ ಉಂಟಾಗ್ತಾ ಇದೆ ಸರ್ಕಾರದ ಯೋಜನೆಗಳ ಸದುಪಯೋಗ ಆಗ್ತಾ ಇದೆ ಇದರಲ್ಲಿ ಆರು ಪಾಯಿಂಟ್ಸ್ಗಳು ಹಾಕ್ತಾರೆ ಸಂಪೂರ್ಣ ಅಂಕಗಳು ಸಿಗ್ತವೆ ಇನ್ನು ನಲವತ್ತೇಳನೇ ಪ್ರಶ್ನೆ ಶಕ್ತಿ ನಲವತ್ಮೂ ಸಾರಿ ನಲವತ್ ಮೂರನೇ ಪ್ರಶ್ನೆ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಕೈಗೊಳ್ಳಬಹುದಾದ ಅಂತ ಹೇಳಿ ಕೇಳಿದರೆ ಇದರಲ್ಲೂ ಸಹ ಅಥವಾ ಪ್ರಶ್ನೆ ಇರುತ್ತೆ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಹೆಚ್ಚು ಬಳಕೆ ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ಒದಗಿಸುವುದು ಬದಲಿ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಮಾಡುವಂಥದ್ದು ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಗೆ ಪ್ರೋತ್ಸಾಹ ನೀಡುವುದು ಶಕ್ತಿ ಸಂಪನ್ಮೂಲಗಳ ಮಿತ ಬಳಕೆ ಅರಿವು ಮೂಡಿಸುವುದು ನಿರುಪಯುಕ್ತ ವಸ್ತುಗಳಿಂದ ವಿದ್ಯುತ್ ಉತ್ಪಾದನೆ ಮಾಡುವುದು ಅಥವಾ ರಸ್ತೆ ಸಾರಿಗೆ ಅವು ಅಂತ ಕೇಳಿದರೆ ಅದಕ್ಕೆ ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಅನುಪಯುಕ್ತ ಆಗಿರ್ತದೆ ರಸ್ತೆ ಸಾರಿಗೆಯಿಂದ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತದೆ ವಾಹನ ದಟ್ಟಣೆ ಮತ್ತು ಅಪಘಾತಗಳು ಉಂಟಾಗ್ತವೆ ಮಳೆ ಚಂಡಮಾರುತ ಪ್ರವಾಹಗಳಿಂದ ಹಾಳಾಗ್ತದೆ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳ ಸಮರ್ಪಕ ನಿರ್ಮಾಣ ಮತ್ತು ನಿರ್ವಹಣೆ ಆಗ್ತದೆ ರಸ್ತೆಗಳ ಬದಿಯಲ್ಲಿ ಮೂಲಭೂತ ಅಗತ್ಯತೆಗಳ ಕೊರತೆ ಉಂಟಾಗ್ತದೆ ಇದರಲ್ಲಿ ಆರ್ ಪಾಯಿಂಟ್ಸ್ ಬರೀಬಹುದು ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಿವೆ ಹೇಗೆ ಅಂತ ಹೇಳಿ ಕೇಳಿದರೆ ಅಥವಾ ಪಂಚಾಯತ್ ರಾಜ ಸಂಸ್ಥೆಗಳು ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ ಅಂತ ಹೇಳಿ ಕೇಳಿರುವಂಥದ್ದು ಈ ಮೊದಲನೇ ಪ್ರಶ್ನೆಗೆ ನೋಡೋಣ ನಲವತ್ನಾಲ್ಕರಲ್ಲಿ ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಉಂಟಾಗ್ತದೆ ತಲಾ ಆದಾಯದಲ್ಲಿ ಹೆಚ್ಚಳ ಆಗ್ತದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಆಗ್ತದೆ ಕೈಗಾರಿಕೆಗಳ ಮತ್ತು ಸೇವಾ ವಲಯಗಳ ವಿಸ್ತರಣೆ ಆಗ್ತದೆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಉಂಟಾಗ್ತವೆ ಉದ್ಯೋಗಾವಕಾಶಗಳ ಸೃಷ್ಟಿ ಉಂಟಾಗ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಪ್ರಗತಿ ಆಗ್ತದೆ ಕೃಷಿ ಕೈಗಾರಿಕಾ ಸೇವಾ ವಲಯಗಳಲ್ಲಿ ತಂತ್ರಜ್ಞಾನದ ಬಳಕೆ ಆಗ್ತದೆ ತಂತ್ರಜ್ಞಾನ ಸೇವೆಯ ರಫ್ತು ಉಂಟಾಗ್ತದೆ ತಯಾರಿಕಾ ಇಂಜಿನಿಯರಿಂಗ್ ಸರಕುಗಳ ರಫ್ತುಗಳ ಹೆಚ್ಚಳ ಆಗ್ತದೆ ಎಲ್ಲರನ್ನೊಳಗೊಂಡ ಬೆಳವಣಿಗೆ ಆಗ್ತದೆ ನಿರೀಕ್ಷಿತ ಜೀವಿತಾವಧಿಯಲ್ಲಿ ಹೆಚ್ಚಳ ಸಾಕ್ಷರತೆಯ ಪ್ರಮಾಣದಲ್ಲಿ ಹೆಚ್ಚಳ ಶಿಶು ಮರಣ ತಾಯಂದಿರ ಮರಣ ಇಳಿಮುಖ ಆಗ್ತದೆ ಜನನ ಮತ್ತು ಮರಣ ಪ್ರಮಾಣದಲ್ಲಿ ಇಳಿಕೆ ಆಗ್ತದೆ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಇಳಿಕೆ ಆಗ್ತದೆ ಇವಿಷ್ಟರಲ್ಲಿ ಯಾವ್ದಾದ್ರು ಆರು ಗಳು ಬರೆದರೆ ಸಂಪೂರ್ಣ ಅಂಕಗಳು ಸಿಗ್ತವೆ ಇನ್ನು ಅಥವಾ ಪ್ರಶ್ನೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ ಅಂತ ಹೇಳಿ ಕೇಳಿದರೆ ಇವು ಗ್ರಾಮಗಳಿಗೆ ಮೂಲ ಸೌಕರ್ಯ ಒದಗಿಸ್ತವೆ ಶಿಕ್ಷಣ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹ ನೀಡ್ತವೆ ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಆಗ್ತದೆ ಗ್ರಾಮೀಣ ಉತ್ಪಾದಕ ಚಟುವಟಿಕೆಗಳ ಅಭಿವೃದ್ಧಿ ಆಗ್ತದೆ ಅಂದ್ರೆ ಕೃಷಿ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಇತ್ಯಾದಿ ಕೃಷಿಗೆ ನೀರಾವರಿ ವಿಸ್ತರಣೆ ಆಗ್ತದೆ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆಗ್ತದೆ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಆಗ್ತದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸ್ವರ್ಣ ಜಯಂತಿ ಗ್ರಾಮ ಸೋಯ್ ಉದ್ಯೋಗ ಯೋಜನೆ ವಸತಿ ಯೋಜನೆಗಳು ಇಂದಿರಾ ಆವಾಸ್ ಆಶ್ರಯ ಅಂಬೇಡ್ಕರ್ ವಸತಿ ಯೋಜನೆಗಳು ಇನ್ನು ಸುವರ್ಣ ಗ್ರಾಮೋದಯ ಯೋಜನೆ ಪಡಿತರ ವ್ಯವಸ್ಥೆಯ ಬಲವರ್ಧನೆ ಸಮಾಜ ಕಲ್ಯಾಣ ಸೇವೆಗಳು ಮಹಿಳಾ ಸ್ವಸಹಾಯ ಸಂಘಗಳ ಸಂಘಟನೆ ಗ್ರಾಮೀಣ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಇದರಲ್ಲಿ ಯಾವ್ದಾದ್ರು ಆರು ಗಳು ಬರೆದ್ರೆ ನೀವು ಸಂಪೂರ್ಣವಾದಂತಹ ಅಂಕಗಳು ಸಿಗ್ತವೆ ಇನ್ನು ನಲವತ್ತೈದನೇ ಪ್ರಶ್ನೆ ವಿಮಾ ಸಂಸ್ಥೆಗಳಿಂದ ಆಗುವ ಅನುಕೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದೆ ವಿಮಾ ಸಂಸ್ಥೆಯಿಂದ ಯುಕ್ತ ವಿವೇಚನೆಯ ಲಾಭಗಳಿಕೆ ಆಗ್ತದೆ ರಕ್ಷಣಾ ಮನೋಭಾವ ಉಂಟಾಗ್ತದೆ ಆಸ್ತಿ ಮತ್ತು ಸ್ವತ್ತಿನ ಸುರಕ್ಷತೆ ಆಗ್ತದೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಬಡವ ಶ್ರೀಮಂತನೆಂಬ ತಾರತಮ್ಯ ಇರುವುದಿಲ್ಲ ಸಂಶೋಧನಾ ಕಾರ್ಯಗಳಿಗೆ ಸಹಾಯ ಆಗ್ತದೆ ನಷ್ಟವನ್ನು ತಪ್ಪಿಸ್ತದೆ ಇನ್ನು ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಸಿಗ್ತದೆ ಧೈರ್ಯ ಹೆಚ್ಚಿಸ್ತದೆ ವ್ಯಾಪಾರದ ಪೈಪೋಟಿಗೆ ಉತ್ತೇಜನ ನೀಡುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡುತ್ತದೆ ಉದ್ಯೋಗಾವಕಾಶಗಳು ಸಿಗ್ತವೆ ಇದರಲ್ಲಿ ಆರು ಗಳು ಬರೆದರೆ ಸಂಪೂರ್ಣ ಅಂಕಗಳು ಸಿಗ್ತವೆ ಇನ್ನು ಅಥವಾ ಪ್ರಶ್ನೆಗೆ ಉದ್ಯಮಿಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದರೆ ಉದ್ಯಮಿಯಲ್ಲಿ ಸೃಜನಾತ್ಮಕತೆ ಇರ್ತದೆ ಕ್ರಿಯಾಶೀಲ ಕ್ರಿಯಾತ್ಮಕತೆ ಇರ್ತದೆ ತಂಡ ಕಟ್ಟುವುದು ಇರ್ತದೆ ಸಮಸ್ಯೆಯ ಪರಿಹಾರ ಇರ್ತದೆ ನಷ್ಟ ಇತ್ತಕ್ಕೆ ಸಿದ್ಧತೆ ಇರ್ತದೆ ವಚನಬದ್ಧತೆ ಇರ್ತದೆ ಹೊಸ ಆವಿಷ್ಕಾರ ಇರ್ತದೆ ನಾಯಕತ್ವ ಇರ್ತದೆ ಪ್ರಚೋದನೆಯ ಸಾಧನೆ ಇರ್ತದೆ ಗುರಿ ಮುಟ್ಟುವಿಕೆ ಇರ್ತದೆ ನಿರ್ಧಾರಗಳನ್ನ ಕೈಗೆತ್ತಿಕೊಳ್ಳುವುದು ಇದರಲ್ಲಿ ಇರ್ತದೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು ಇದಕ್ಕೆ ಒಂದು ಪ್ರಶ್ನೆ ಇರ್ತದೆ ಈ ರೀತಿಯಾದಂಥ ಪ್ರಶ್ನೆ ಇದಕ್ಕೆ ನಾಲ್ಕು ಅಂಕಗಳು ಇರ್ತವೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು ನಲವತ್ತಾರನೇ ಪ್ರಶ್ನೆ ಸ್ವತಂತ್ರ ಭಾರತದ ಅಭಿವೃದ್ಧಿಗೆ ಜವಾಹರ್ಲಾಲ್ ನೆಹರೂ ಅವರು ನೀಡಿರುವ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇವರು ನೀಡಿರುವಂತಹ ಕೊಡುಗೆಗಳು ಇವರ ನವ ಭಾರತದ ಶಿಲ್ಪಿ ಅಂತ ಹೇಳಿ ಕರೀತಾರೆ ಭಾರತದ ಮೊದಲ ಮಂತ್ರಿಯಾಗಿದ್ದರು ಸರ್ದಾರ್ ವಲ್ಲಭಾಯ್ ಪಟೇಲರೊಡನೆ ಸೇರಿ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮಾಡಿದರು ಪಾಷಾವರ ಪ್ರಾಂತ್ಯಗಳ ರಚನೆಗೆ ಕಾರಣಕರ್ತರಾದರು ಭಾರತ ಪ್ರಜಾಪ್ರಭುತ್ವಕ್ಕೆ ತಳಹದಿಯನ್ನು ಮಾಡಿಕೊಟ್ರು ಮಿಶ್ರ ಆರ್ಥಿಕ ನೀತಿಯನ್ನು ನಿರ್ಮಿಸಿದರು ಕೈಗಾರಿಕರಣದ ಆಗಿದ್ದರು ಪಂಚವಾರ್ಷಿಕ ಯೋಜನೆಗಳ ಪ್ರಾರಂಭ ಮಾಡಿದ್ರು ಅಲಿಪ್ತ ನೀತಿಗೆ ಅಹ್ ಜಾರಿಗೆ ತಂದರು ಭಾರತ ವಿದೇಶಾಂಗ ನೀತಿಯ ಶಿಲ್ಪಿಯಾಗಿದ್ದಾರೆ ಪಂಚಶೀಲ ತತ್ವಗಳ ಪ್ರತಿಪಾದನೆ ಮಾಡ್ತಾರೆ ಶಾಂತಿ ಸಹಬಾಳ್ವೆ ಸೂತ್ರಗಳ ಅನುಷ್ಠಾನ ಮಾಡ್ತಾರೆ ಇದರಲ್ಲಿ ಯಾವುದಾದ್ರೂ ಎಂಟು ಅಂಕ್ ಪಾಯಿಂಟ್ಸ್ಗಳು ಬರೆದ್ರೆ ಸಂಪೂರ್ಣವಾದಂತಹ ನಾಲ್ಕು ಅಂಕಗಳು ಸಿಗ್ತವೆ ಇನ್ನು ಕೊನೆಯ ಪ್ರಶ್ನೆ ನಲವತ್ತೇಳನೇ ಪ್ರಶ್ನೆ ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನವುಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿದರೆ ಭಾರತದ ನಕ್ಷೆ ಬರೆಯುವುದಕ್ಕೆ ಒಂದು ಅಂಕ ಇರ್ತದೆ ಪ್ರ ಸ್ಥಳಗಳನ್ನು ಗುರುತಿಸುವ ಪ್ರತಿಯೊಂದು ಸ್ಥಳಕ್ಕೆ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಸಿಗ್ ಇರ್ತವೆ ಇಪ್ಪತ್ಮೂರೂವರೆ ಡಿಗ್ರಿ ಅಕ್ಷಾಂಶ ನಾಗಾರ್ಜುನ ಸಾಗರ ಯೋಜನೆ ಕೊಚ್ಚಿ ಈ ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಕೇಳಿರುವಂತದ್ದು ಇದೆ ಈ ನಾಲ್ಕು ಸ್ಥಳಗಳನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿದಲ್ಲಿ ಸಂಪೂರ್ಣ ಅಂಕಗಳು ಸಿಗ್ತವೆ ನೋಡಿ ಭಾರತ ನಕಶೆಯನ್ನು ಈ ರೀತಿ ನೀಟಾಗಿ ಬಿಡಿಸಿ ಅದರಲ್ಲಿ ಇಪ್ಪತ್ಮೂರೂವರೆ ಡಿಗ್ರಿ ಉತ್ತರಾಕ್ಷಾಂಶ ಕೇಳಿದರೆ ಈ ರೀತಿ ಇಪ್ಪತ್ಮೂರುವರೆ ಮೂರುವರೆ ಉತ್ತರ ಉತ್ತರಾಖ್ಯಾಂಶ ಗುರುತಿಸಬೇಕು ನೆಕ್ಸ್ಟ್ ಕೊಚ್ಚಿ ಕೇಳಿದರೆ ಕೊಚ್ಚಿ ಅದೊಂದು ಬಂದರ್ ಆಗಿದೆ ಈ ಭಾಗದಲ್ಲಿ ಪಶ್ಚಿಮ ಕರಾವಳಿ ಭಾಗದಲ್ಲಿ ಕೊಚ್ಚಿ ಬಂದರ ಬರ್ತದೆ ಇನ್ನು ನಾಗಾರ್ಜುನ ಸಾಗರ ಯೋಜನೆ ಈ ಭಾಗದಲ್ಲಿ ನಾಗಾರ್ಜುನ ಸಾಗರ ಯೋಜನೆ ಬರ್ತದೆ ಈ ರೀತಿಯಾಗಿ ಗುರುತಿಸಿದಲ್ಲಿ ಸಂಪೂರ್ಣವಾದಂತ ಅಂಕಗಳು ಸಿಗ್ತವೆ ಒಟ್ಟು ನಲವತ್ತೇಳು ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಇದರಲ್ಲಿ ಎಂಬತ್ತು ಅಂಕಗಳು ಇಂಟರ್ನಲ್ ಆಗಿರುವಂತಹ ಇಪ್ಪತ್ತು ಅಂಕಗಳಿರ್ತವೆ ಒಟ್ಟು ನೂರು ಅಂಕಗಳಿಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಇದೆ ಇದು ಜೂನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ ಈ ರೀತಿ ಹಲವಾರು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡುವುದರ ಮೂಲಕ ಪರೀಕ್ಷೆಯಲ್ಲಿ ನೀವು ಯಶಸ್ವಿಯಾಗಿ ಬರೆಯುವುದಕ್ಕೆ ಸಾಧ್ಯ ಆಗ್ತದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದೇವೆ ಇದು ಪುನಃ ಪುನಃ ನೋಡಿ ಈ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಯ ಆ ಉತ್ತರವನ್ನು ಬರೆಯೋದ್ರ ಮೂಲಕ ಪರೀಕ್ಷೆಯ ಭಯವನ್ನು ಹೋಗಲಾಡಿಸಿ ನೀವು ಯಶಸ್ವಿಯಾಗಿ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗ್ತದೆ